ಬಳಗವಾಡಿಯಲ್ಲಿ ಸಂತಶ್ರೇಷ್ಠ ಶ್ರೀಹರಿ ಪಲ್ಲಕ್ಕಿ ಮೆರವಣಿಗೆ. ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಹರಿಮಂದಿರದಲ್ಲಿ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರ 9ನೇ ವರ್ಷದ ಸಾಮೂಹಿಕ ಪಾರಾಯಣ ಹಾಗೂ ಸಂತಶ್ರೇಷ್ಠ ಸೋಪಾನಕಾಕರವರ ಪುಣ್ಯತಿಥಿಯ ಕಾರ್ಯಕ್ರಮಗಳು ನಡೆದವು. ಡಿಸೆಂಬರ್ 26ರಿಂದ ಪ್ರಾರಂಭವಾದ ಶ್ರೀ ಸಂತ ಜ್ಞಾನೇಶ್ವರ ಪಾರಾಯಣವು ಪೋತಿ ಸ್ಥಾಪನೆಯಿಂದ ಪ್ರತಿನಿತ್ಯ ವಿವಿಧ ಪೂಜಾ ವಿಧಾನಗಳೊಂದಿಗೆ ಜನವರಿ 2ರಂದು ಪ್ರಮುಖ ಬೀದಿಗಳಲ್ಲಿ 70 ವೀಣಾ ವಾರಕರಿಗಳು ಸುಮಂಗಳಿಯರ ಪೂರ್ಣಕುಂಭ ಶ್ರೀಹರಿ ಪಲ್ಲಕ್ಕಿಯ ಮೆರವಣಿಗೆ ನಡೆಯಿತು. ಈ ವೇಳೆ ಕೀರ್ತನಕಾರರಾದ ಶಿರಕುಳದ ಶ್ರೀ ಹಬಾಪ ನಾರಾಯಣ ಹಂಬರ ಮಹಾರಾಜರು ಮಾತನಾಡಿ, ಪಾಂಡುರಂಗ ವಿಠಲ ಸಾಕ್ಷಾತ್ ಶ್ರೀಕೃಷ್ಣನ ಅವತಾರವಾಗಿದ್ದು ಸಂತ ಜ್ಞಾನೇಶ್ವರ ಹಾಗೂ ಸಂತ ತುಕಾರಾಮ ಹಾಗೂ ಭಕ್ತ ಕುಂಬಾರರಂತಹ ಅಪಾರ ಭಕ್ತರ ಮನದಲ್ಲಿ ಅಜರಾಮರವಾಗಿ ಉಳಿದು ಜಗತ್ತಿಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಸ್ವಪ್ರೇರಣೆಯನ್ನ ನೀಡಿರುವ ದಯಾಮಹೇ ಶ್ರೀಹರಿ ವಿಠಲ ಎಂದು ಹೇಳಿದರು. ಕೀರ್ತನಕಾರರಾದ ಕೃಷ್ಣ ಹಂಬರ ಮಹಾರಾಜರು ಶ್ರೀಹರಿ ವಿಠಲನ ಪೋತಿ ಸ್ಥಾಪನೆ ಮಾಡಿದರು. ನೂರಾರು ವಾರಕರಿ ಹಾಗೂ ಸುಮಂಗಲಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉದ್ದಪ್ಪ ಕಡಕೋಳ, ವೆಂಕರೆಡ್ಡಿ ಹುಲಿ, ಪುಂಡಲೀಕಪ್ಪ ಹುಬ್ಬಳ್ಳಿ ಕೀರ್ತನಕಾರರಾಗಿ ಸೇವೆ ಸಲ್ಲಿಸಿದರು. ದುರ್ಗಪ್ಪ ಮಾದರ ಸಂಗೀತ ಸೇವೆ ನಡೆಸಿಕೊಟ್ಟರು. ವಾರಕರಿಗಳಾದ ಬಸಣ್ಣ ಬೆಳವಣಕಿ, ಚಂದ್ರು ಅಣ್ಣಿಗೇರಿ, ಫಕೀರಗೌಡ ಬೊಮ್ಮನಗೌಡ್ರ, ಪಾಲೇಸಪ್ಪ ಜೈನರ, ರಾಮರೆಡ್ಡಿ ಅಣ್ಣಿಗೇರಿ, ಶಿವಪ್ಪ ನಾಯ್ಕರ, ಕಲ್ಲಪ್ಪ ಬೆಳವಣಕಿ, ಫಕೀರಪ್ಪ ಸವದತ್ತಿ, ಶಿವಾನಂದ ಕನಕರೆಡ್ಡಿ, ಭೀಮನಗೌಡ ರಾಟಿಮನಿ, ಮಂಜು ಮೋರೆ, ಗೋಪಾಲ ಅಣ್ಣಿಗೇರಿ, ಮಹಾಂತೇಶ ಹಂಗರಗಿ, ಡಿಎನ್ ಪಾಟೀಲ್, ಹನುಮಂತ ಕನಕರೆಡ್ಡಿ, ಬಸಪ್ಪ ಜೈನರ, ಶಿವಾನಂದ ಸಿದ್ದಾಪುರ, ಬಸವರಾಜ್ ಹಿರೇಹಾಳ, ಉಮೇಶ್ ಅಣ್ಣಿಗೇರಿ, ಸಿದ್ದಪ್ಪ ಬಿದ್ರಗಡ್ಡಿ ಹಾಗೂ ನೂರಾರು ವಾರಕರಿ ಭಕ್ತರು ಪಾಲ್ಗೊಂಡಿದ್ದರು. ಆರ್ತಿ ಕುಂಭಕಾರನ ಆರ್ತಿ ಸಾಲ ಇಟ್ಟಿಸ್ತೀನಿ ಆ ನಂತರ.